ಪ್ರಿಯರಾದವರೇ, ಹೇಗಿದ್ದೀರಾ? ಏಸು ಕ್ರಿಸ್ತನು ನಿಮ್ಮ ಮೇಲೆ ಬಹಳ ಪ್ರೀತಿ ಅಕ್ಕರೆಯಿಂದ ಇರುವುದರಿಂದ ನೀವು ಯಾವಾಗಲೂ ಸಂತೋಷವಾಗಿರಬೇಕು. ನಮ್ಮ ಮೇಲೆ ಪ್ರೀತಿಯುಳ್ಳಂಥ ಒಬ್ಬ ನಿಜವಾದ ದೇವರು ಇರುವುದರಿಂದ ಯಾಕೆ ದುಃಖವಾಗಿರಬೇಕು? ಜೀವಿತದಲ್ಲಿ ಕೆಲವು ಕಷ್ಟಗಳನ್ನು ಹಾದು ಹೋಗಬೇಕಾಗಿ ಬರುತ್ತದೆ. ನೋಡಿರಿ, ಈ ನದಿ ಅದು ಮಳೆಗಾಲದಲ್ಲಿ ನೀರು ಬಂದರೆ ಪೂರ್ತಿ ಅಲ್ಲಿಯವರೆಗೂ ನೀರು ಹೋಗುತ್ತದೆ. ಜನರು ಹೇಗೆ ಇದನ್ನು ದಾಟಿ ಹೋಗುವರು? ಈ ನದಿಯನ್ನು ದಾಟಬೇಕು. ನದಿಯು ತುಂಬಿ ಹರಿಯುತ್ತಿದೆ, ಹೇಗೆ ದಾಟಿ ಹೋಗುವುದು? ಅದಕ್ಕೆ ಈ ಸೇತುವೆ ಕಟ್ಟಲ್ಪಟ್ಟಿದೆ. ಈ ಸೇತುವೆಯ ಮೂಲಕ ಅವರು ಈ ನದಿಯನ್ನು ದಾಟಬಹುದು. ನಮ್ಮ ಜೀವಿತದಲ್ಲಿ ಹೀಗೆ ಅನೇಕ ನೀರು ಬರುತ್ತದಲ್ಲ, ಅನೇಕ ನದಿಗಳು ಬರುತ್ತದಲ್ಲ, ಇದನ್ನು ಹೇಗೆ ದಾಟಿ ಹೋಗುವುದು? ಸಾಲ ಸಮಸ್ಯೆ ಎಂಬ ಒಂದು ನದಿ ಬರುತ್ತದೆ, ವ್ಯಾಧಿ ಎಂಬ ಒಂದು ನದಿ ಬರುತ್ತದೆ, ಸೋಲು ಎಂಬ ಒಂದು ನದಿ ಬರುತ್ತದೆ, ನಷ್ಟ ಎಂಬ ಒಂದು ನದಿ ಬರುತ್ತದೆ. ಹೀಗೆ ಅನೇಕ ನದಿಗಳು ನಮ್ಮ ಜೀವಿತದಲ್ಲಿ ಬರುತ್ತವೆ. ಇದನ್ನು ಹೇಗೆ ದಾಟಿ ಹೋಗುವುದೆಂದು ಕಂಗಾಲಾಗುತ್ತೀರಾ? ಈ ಸೇತುವೆಯ ರೀತಿಯಲ್ಲಿ ಏಸು ಕ್ರಿಸ್ತನು ನಮಗೆ ಇದ್ದಾನೆ. ನಮ್ಮನ್ನು ಆಧರಿಸಿ ನಡೆಸಲು, ಹೊತ್ತು ಸಾಗಲು, ಅದನ್ನು ದಾಟಿ ಹೋಗಲು ನಮಗೆ ಸಹಾಯ ಮಾಡುವಂತೆ ಆತನು ಒಳ್ಳೆಯ ಸೇತುವೆಯಾಗಿ, ಸಂರಕ್ಷಣೆಯಾಗಿದ್ದು ನಡೆಸುವವನು. ನೋಡಿರಿ, ಏಷಾಯ 46:4 ವಾಕ್ಯದಲ್ಲಿ ದೇವರು ಒಂದು ಮಾತು ಹೇಳುತ್ತಾರೆ: ನನ್ನ ಮಕ್ಕಳೇ, ನಿಮ್ಮ ಮುಪ್ಪಿನ ತನಕ ನಾನೇ ಆಧಾರ, ನೆರೆ ಬಂದಾಗಲೂ ನಿಮ್ಮನ್ನು ಹೊತ್ತು ಸಹಿಸುತ್ತೇನೆ. ನಾನೇ ಉಂಟು ಮಾಡಿದೆನು, ನಾನೇ ಹೊರುವೆನು, ಹೌದು ನಿಮ್ಮನ್ನು ಹೊತ್ತು ಸಹಿಸಿ ನಿರ್ವಹಿಸುವೆನು ಎಂದು ದೇವರು ಹೇಳುತ್ತಾರೆ. ಇನ್ನು ಮುಂದೆಯೂ ನಿಮ್ಮ ಜೀವಿತದಲ್ಲಿ ಇನ್ನು ಮುಂದೆಯೂ ನಾನೇ ಹೊರುವೆನು, ನಾನು ನಿಮ್ಮನ್ನು ಹೆಗಲ ಮೇಲೆ ಹೊರುವೆನು, ನಿಮಗೆ ಒಂದು ಆಪತ್ತು ಬಂದರೆ ನಾನು ತಪ್ಪಿಸುವೆನು. ಹಾಗಾದರೆ ಇಂದು ದೇವರು ನಿಮ್ಮ ನೋಡಿ ಹೇಳುತ್ತಾರೆ: ನನ್ನ ಮಗನೇ, ಮಗಳೇ, ನೀ ನನ್ನ ಕೈಯಲ್ಲಿ ಬಾ, ನಾನು ನಿನ್ನನ್ನು ಹೊತ್ತುಕೊಂಡು ಹೋಗುವೆನು. ಈ ಆಪತ್ತನ್ನು ನೋಡಿ ಭಯಪಡಬೇಡ, ನಾನು ನಿನ್ನನ್ನು ತಪ್ಪಿಸುವೆನು. ಇದೆಲ್ಲ ನಿನ್ನನ್ನು ಬಾಧಿಸುವುದಿಲ್ಲ, ನಿನ್ನನ್ನು ಮುಳುಗಿಸುವುದಿಲ್ಲ. ನಾನು ನಿನ್ನನ್ನು ತಪ್ಪಿಸುವ ದೇವರು. ಸೈತಾನ ಯಾವುದೇ ಹೋರಾಟವನ್ನು ತರಲಿ, ದುಷ್ಟ ಮನುಷ್ಯರು ನಿನಗೆ ವಿರೋಧವಾಗಿ ಏನೇ ಮಾಡಲಿ, ನಿನ್ನನ್ನು ನಾಶ ಮಾಡಬೇಕು, ಕೊಲ್ಲಬೇಕು ಎಂದು ಬಿಡುವುದಿಲ್ಲ. ನಾನು ನಿನ್ನನ್ನು ಸಂರಕ್ಷಿಸುವ ದೇವರು. ನಾನು ನಿನ್ನನ್ನು ತಪ್ಪಿಸುವೆನು ಅವರ ಕೈಯಿಂದ, ದುಷ್ಟ ಮನುಷ್ಯರ ಕೈಯಿಂದ, ದುಷ್ಟ ಸೈತಾನನ ಕೈಯಿಂದ ನಿನ್ನನ್ನು ತಪ್ಪಿಸುವೆನು. ನಾನಲ್ಲವ ನಿನ್ನನ್ನು ಹೊತ್ತು ನಡೆಸುವುದು, ಕೊನೆಯವರೆಗೂ, ಅಂತ್ಯದವರೆಗೂ ನಾನು ನಿನ್ನ ಸಂಗಡ ಇದ್ದು ನಿನ್ನನ್ನು ಹೊತ್ತು ತಪ್ಪಿಸುವೆನು. ಮತ್ತ್ಯಾಕೆ ನೀನು ಭಯಪಡಬೇಕು ಎಂದು ದೇವರು ನಿಮ್ಮ ನೋಡಿ ಹೇಳುತ್ತಾರೆ. ಇಂದು ಯಾವುದೊಂದು ಕಾರ್ಯ ನಿಮ್ಮಲ್ಲಿ ಕಳವಳ ಉಂಟು ಮಾಡುತ್ತಿದೆ ಅಲ್ಲ, ಇದನ್ನು ನಾನು ಹೇಗೆ ದಾಟಿ ಹೋಗುವೆನು ಎಂದು. ವಯಸ್ಸಾಗಿ ಹೋಯಿತು, ಇಲ್ಲಿಯವರೆಗೂ ಬಂದೆ, ಈಗ ಬಲಹೀನವಾದೆ, ವ್ಯಾಧಿ ಬಂದಿದೆ ಎಂದು ಕಂಗಾಲಾಗುತ್ತೀರಾ? ದೇವರು ಹೇಳುತ್ತಾರೆ, ಮುಪ್ಪಿನವರೆಗೂ ನಾನೇ ನಿನಗೆ ಆಧಾರ ಅಲ್ಲವಾ? ಅಂತ್ಯದವರೆಗೂ, ನಿನ್ನ ಜೀವನದ ಓಟದ ಕೊನೆಯವರೆಗೂ ನಾನು ನಿನ್ನನ್ನು ಹೊತ್ತು ಸಂರಕ್ಷಿಸಿ ನಡೆಸುವೆನು ಎಂದು ಮಾತು ಕೊಟ್ಟಿದ್ದಾರೆ. ಅದನ್ನು ನೆನೆಸಿ ದೇವರನ್ನು ಸ್ತುತಿಸಿ, ದೇವರೇ, ಇದುವರೆಗೂ ನನ್ನನ್ನು ನಡೆಸಿದಿರಿ, ಇನ್ನು ಮುಂದೆಯೂ ನನ್ನನ್ನು ನೀವು ಆಧರಿಸುವಿರಿ, ಹೊರುವಿರಿ, ನನ್ನನ್ನು ತಪ್ಪಿಸುವಿರಿ. ಈ ವಾಗ್ದಾನವನ್ನು ನಾನು ನಂಬುತ್ತೇನೆ, ನಿಮ್ಮಲ್ಲಿ ಸಂತೋಷವಾಗಿರುವೆನು ಎಂದು ಹೇಳಿರಿ. ದೇವರು ನಿಮ್ಮ ನೋಡಿ ಸಂತೋಷ ಪಡುವರು. ಹೇಳುವಿರಾ? ದೇವರೇ, ಇದುವರೆಗೂ ನನ್ನನ್ನು ಹೊತ್ತು ಸಂರಕ್ಷಿಸಿ ಮುನ್ನಡೆಸಿದಿರಿ, ಇನ್ನು ಮೇಲೂ ನಾನು ಹೊರುವೆನು, ಆಧರಿಸುವೆನು, ತಪ್ಪಿಸುವೆನು ಎಂದು ಮಾತು ಕೊಟ್ಟಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ಕೊನೆಯವರೆಗೂ ನನ್ನ ಸಂಗಡ ಇದ್ದು ನನ್ನನ್ನು ನಡೆಸುವಂತ ಏಸು ರಾಜನಿಗೆ ಸ್ತೋತ್ರ, ಸ್ತೋತ್ರ. ಏಸು ಕ್ರಿಸ್ತನ ನಾಮದಲ್ಲಿ ಆಮೇನ್, ಆಮೇನ್.